ಕಾರ್ನರ್. ಒಬ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ದೇನೆ ನೀನು ತಪ್ಪು ಮಾಡಿದ್ಯಾ, ನೀನು ತಪ್ಪದವಳು, ನೀನು ಕೆಟ್ಟವಳು ಅಂತ ಕಾರ್ನರ್ ಮಾಡ್ತಾರೆ ಜನ. ಒಬ್ಬರಿಗೆ ಏನಾದರೂ ಕಾಯಿಲೆ ಬಂದ್ಬಿಟ್ರೆ ಅಷ್ಟೇ ಅವ್ರ ಕತೆ ಮುಗೀತು. ಅದು ಕ್ಯಾನ್ಸರ್ ಆಗಿದ್ರು ಸರಿ, ಅಲ್ಸರ್ ಆಗಿದ್ರು ಸರಿ, ಅದು ಇದು ಅಂತ ಕತೆ ಕಟ್ಟಿ ಅವರನ್ನು ಕಾರ್ನರ್ ಮಾಡಿ ಕೂರಿಸ್ಬಿಡ್ತಾರೆ ಜನ. ಅದರಲ್ಲೂ ಕಾಲೇಜ್ ಓದೋ ಒಂದು ಹುಡುಗಿಗೆ HIV/AIDS ಅಂದ್ರೆ ಈ ಸೊಸೈಟಿ ಹೇಗೆ ಅವಳನ್ನು ಟ್ರೀಟ್ ಮಾಡುತ್ತೆ, ಅವಳ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಅವಳನ್ನು ನೋಡ್ತಾರೆ. ಸೊ ಇವತ್ತು ನಾವು ನೋಡೋ ಮೂವಿ 2017 ಅಲ್ಲಿ ಅರುಣ್ ಪ್ರಭು ಡೈರೆಕ್ಷನ್ ಅಲ್ಲಿ ಅದಿತಿ ಬಾಲನ್, ಲಕ್ಷ್ಮೀ ಗೋಪಾಲಸ್ವಾಮಿ, ಪ್ರದೀಪ್ ಅಂತೋಣಿ ಆಕ್ಟಿಂಗ್ ನಲ್ಲಿ ಪೊಲಿಟಿಕಲ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ಅರುವಿ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸ್ವಲ್ಪ ಇಲ್ಲಿ ವಿಡಿಯೋನ ನೋಡಿ, ಕಮೋನ್ ವಿಡಿಯೋನ ನೋಡಿ. ತುಂಬಾ ಜನ ವಿಡಿಯೋನ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಬರೀ 12% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ 88% ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ ನನಗೂ ಖುಷಿ ಆಗುತ್ತೆ, ಆವಾಗ ತಾನೇ ನಾನು ಆ ಖುಷಿಯಿಂದ ಡೈಲಿ ಒಂದು ವಿಡಿಯೋನ ಮಾಡೋಕ್ಕೆ ಸಾಧ್ಯ. ಸೊ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿ ಇದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೆ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಫಾಲ್ಸ್ ನಲ್ಲಿ ಆಟ ಆಡ್ತಾ ಇದ್ದಾಳೆ. ಫಾಲ್ಸ್ ಅಂದ್ರೆ ಜಲಪಾತ, ಜಲಪಾತ ಅಂದ್ರೆ ತಮಿಳ್ನಲ್ಲಿ ಅರುವಿ. ಸೊ ಆ ಹುಡುಗಿಗೆ ಅರುವಿ ಅಂತ ಹೆಸರಿಟ್ಟಿದ್ದಾರೆ. ಅವರ ಫ್ಯಾಮಿಲಿ ಒಂದು ಗ್ರಾಮದಲ್ಲಿ ಖುಷಿಯಾಗಿ ಚೆನ್ನಾಗಿದ್ದಾರೆ, ಅಪ್ಪ ಅಮ್ಮ ಅರುವಿ ಮತ್ತೆ ತಮ್ಮ ಅಂತ. ಆದ್ರೆ ಅವರ ತಂದೆಗೆ ಸಿಟಿಗೆ ಶಿಫ್ಟ್ ಆಗ್ಬೇಕು ಅಂತ ತುಂಬಾ ದಿನದಿಂದ ಅನಿಸ್ತಾ ಇರುತ್ತೆ. ಅದಕ್ಕೆ ಟೋಟಲ್ ಫ್ಯಾಮಿಲಿನೇ ಸಿಟಿಗೆ ಶಿಫ್ಟ್ ಆಗ್ತಾರೆ, ಮಕ್ಕಳು ದೊಡ್ಡವರಾಗಿ ಬೆಳೀತಾರೆ. ಸ್ಕೂಲ್ ಲೈಫ್ ನಲ್ಲಿ ನಮ್ಮ ಅರುವಿ ತುಂಬಾನೇ ಚೂಟಿ, ತುಂಬಾನೇ ಬ್ರಿಲಿಯಂಟ್ ಆಗಿರ್ತಾಳೆ. ಆಮೇಲೆ PUC ಪಾಸ್ ಆಗುತ್ತೆ, ಸೊ ಕಾಲೇಜ್ಗೆ ಜಾಯ್ನ್ ಆಗ್ತಾಳೆ, MCC ಸೈಕಾಲಜಿ ಮಾಡ್ತಾ ಇದ್ದಾಳೆ. ಆವಾಗ ಒಂದು ಹುಡುಗನ ಮೇಲೆ ಲವ್ ಆಗುತ್ತೆ. ಸೊ ಆ ಹುಡುಗನ ಹತ್ರ ಹೋಗಿ ಪ್ರಪೋಸ್ ಮಾಡ್ತಾಳೆ ಅರುವಿ. ಆದ್ರೆ ಆ ಹುಡುಗ ನಾನು ದಿವ್ಯಾನ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅರುವಿ ಬೇಜಾರು ಮಾಡಿಕೊಂಡು ಅವಳ ಫ್ರೆಂಡ್ ಜೆಸ್ಸಿನ ಮನೆಗೆ ಕರೆಸಿ ಅವಳ ಹತ್ರ ಲವ್ ಫೇಲಿಯರ್ ಬಗ್ಗೆ ಶೇರ್ ಮಾಡ್ತಾಳೆ. ಜೆಸ್ಸಿನು ನಮ್ಮ ಅರುವಿನ ಸಮಾಧಾನ ಮಾಡ್ತಾಳೆ. ಜೆಸ್ಸಿನು ಅರುವಿನು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಒಂದು ದಿನ ಇಬ್ರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ, ಕೆಳಗಡೆ ಬೀಳ್ತಾರೆ. ಆದ್ರೆ ಸದ್ಯ ಏನು ಏಟಾಗ್ಲಿಲ್ಲ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಎಳ್ನೀರ್ ಅಂಗಡಿ ಇರುತ್ತೆ, ಸೊ ಎಳ್ನೀರ್ ತಗೊಂಡು ಕುಡಿತಾರೆ. ನಮ್ಮ ಅರುವಿ ಸ್ಟ್ರಾನ ಬಾಯಲ್ಲಿ ಇಟ್ಟಿದ ತಕ್ಷಣ ಒಂದು ಚೂರು ಟೇಸ್ಟ್ ಚೆನ್ನಾಗಿಲ್ಲ, ಹುಗಿತಾಳೆ. ಆಮೇಲೆ ಹಾಗೆ ಮಾತಾಡ್ಕೊಂಡು ಎಳ್ನೀರ್ನ ಕುಡಿತಾರೆ ಇಬ್ರುವೆ. ಆಮೇಲಿಂದ ಪಾಪ ನಮ್ಮ ಹೀರೋಯಿನ್ ಅರುವಿಗೆ ಹುಷಾರ್ ತಪ್ಪೋಗೋಕೆ ಶುರು ಆಗುತ್ತೆ. ವಾಮಿಟ್ ಬರುತ್ತೆ, ಫೀವರ್ ಬರುತ್ತೆ, ತುಂಬಾನೇ ವೀಕ್ ಆಗ್ತಾ ಇದ್ದಾಳೆ. ಅದಕ್ಕೆ ಅವರ ಮನೆಯಲ್ಲಿ ನಮ್ಮ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ಸುತ್ತೆ ಅಂತ ಅನ್ಕೋತಾರೆ. ತುಂಬಾನೇ ಬೈತಾರೆ, ಕೆಟ್ ಕೆಟ್ಟದಾಗಿ ಬೈತಾರೆ, ಯಾವನ ಜೊತೆ ಹೋಗಿ ಈ ತರ ಮಾಡ್ಕೊಂಡು ಬಂದಿದ್ಯಾ ಅಂತ ಕೆಟ್ ಕೆಟ್ಟದಾಗಿ ಬೈತಾರೆ. ಆಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚೆಕ್ ಮಾಡಿದ್ರೆ ರಿಸಲ್ಟ್ ಬೇರೆ ಬರುತ್ತೆ, ನಮ್ಗೆ ಏನು ರಿಸಲ್ಟ್ ಅಂತ ಹೇಳಲ್ಲ. ಅದಕ್ಕೆ ನಮ್ಮ ಅರುವಿ ಅವರ ಮನೆಯಲ್ಲಿ ಅವರ ತಂದೆ ಹತ್ರ ಒಂದು ಹಳೆ ಓಲ್ಡ್ ಮಾಡೆಲ್ ಗನ್ ಇರುತ್ತೆ, ಅದನ್ನ ತಗೊಂಡು ಸೂಸೈಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಪಾಪ ಧೈರ್ಯ ಇಲ್ಲ. ಆಮೇಲೆ ತಂದೆ ಹತ್ರ ಹೋಗಿ, ಅಪ್ಪ ನನ್ನ ನಂಬಿ ಅಪ್ಪ, ನಾನು ಕೆಟ್ಟ ಹುಡುಗಿ ಅಲ್ಲ ಅಪ್ಪ, ನಾನು ಯಾವನ ಜೊತೆನು ಮಳಗಿಲ್ಲ ಅಪ್ಪ, ನೀವೇ ನನ್ನ ನಂಬದೇ ಇದ್ರೆ ಹೇಗೆಪ್ಪ ಅಂತ ಅಳ್ತಾಳೆ. ಆದ್ರೆ ಅವಳ ತಂದೆ ತಿರುಗಿಸಿ ಒಂದು ಮಾತು ಕೂಡ ಮಾತಾಡಲ್ಲ. ಅದಕ್ಕೆ ಅದ್ಕೊಂಡು ಮಳಗಿರ್ತಾಳೆ ಅರುವಿ. ಆವಾಗ ತಮ್ಮ ರೂಮ್ ಒಳಗಡೆ ಬರ್ತಾನೆ. ಅರುವಿ ಹೋಗಿ ಮಾತಾಡ್ಸಿದ್ರೆ ತಮ್ಮ ಮುಖ ತಿರುಗಿಸ್ಕೊತಾ ಇದ್ದಾನೆ, ಮುಟ್ಟಕ್ಕೂ ಕೂಡ ಬಿಡ್ತಾ ಇಲ್ಲ. ಅದಕ್ಕೆ ಅರುವಿ ಅವರ ಅಮ್ಮನಿಗೆ ಹೋಗಿ ಹೊಡಿತಾಳೆ, ಯಾಕಮ್ಮ ಹೀಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯ, ಅವನು ನನ್ನ ತಮ್ಮ ಅಮ್ಮ, ಅವನತ್ರ ಕೂಡ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಲ್ಲ ಅಂತ ಬೈತಾ ಇರ್ಬೇಕಾದ್ರೆ ಈ ಸದ್ದು ಕೇಳಿ ತಂದೆ ಒಳಗಡೆ ಓಡಿ ಬರ್ತಾರೆ. ಅರುವಿ, ನೀನ್ ಮಾಡಿರೋ ನೀಚ ಕೆಲ್ಸಕ್ಕೆ ನಿನ್ನ ಕೊಂದಿರ್ಬೇಕು, ನಿನ್ನಂತ ಹುಡುಗಿಗೆ ಈ ಮನೇಲಿ ಜಾಗ ಇಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಅನ್ಬಿಡ್ತಾರೆ ತಂದೆ. ಪಾಪ, ಅದಕ್ಕೆ ಅರುವಿನು ತುಂಬಾನೇ ಬೇಜಾರು ಮಾಡ್ಕೊಂಡು ಮನೆ ಖಾಲಿ ಮಾಡಿ ಜೆಸ್ಸಿ ಮನೆಗೆ ಹೋಗಿ ಸ್ಟೇ ಆಗ್ತಾಳೆ. ಜೆಸ್ಸಿಗೆ ಅಮ್ಮ ಇಲ್ಲ, ತಂದೆ ಮಾತ್ರ. ಸೊ ತಂದೆ ಹತ್ರ ಪರ್ಮಿಷನ್ ತಗೊಂಡು ಅರುವಿನ ಅವರ ಮನೆಯಲ್ಲಿ ಸ್ಟೇ ಮಾಡಿಸ್ತಾಳೆ. ಜೆಸ್ಸಿ ಮನೆಯಲ್ಲಿ ತುಂಬಾನೇ ಜೋವಿಯಲ್, ತಂದೆ ಮಗಳು ಇಬ್ರು ಸೇರಿ ಕೂತ್ಕೊಂಡು ಎಣ್ಣೆ ಹೊಡಿತಾರೆ, ಅಷ್ಟು ಜೋವಿಯಲ್ ಆಗಿ ಇರ್ತಾರೆ. ಸೊ ಇವಾಗ ಅರುವಿನ ಅವ್ರಗಳ ಜೊತೆ ಸೇರಿ ಎಣ್ಣೆ ಹೊಡೆಯೋದು, ಸ್ಮೋಕ್ ಮಾಡೋದು ಅಂತ ಎಲ್ಲಾನು ಕಲ್ತ್ಕೋತಾಳೆ. ಎಷ್ಟು ದಿನ ಫ್ರೆಂಡ್ ಮನೇಲಿ ಸ್ಟೇ ಆಗಿ ಇರೋಕ್ಕಾಗುತ್ತೆ. ಸೊ ಜೆಸ್ಸಿ ಮನೆಯನ್ನ ಖಾಲಿ ಮಾಡ್ಕೊಂಡು ಒಂದು ಲೇಡೀಸ್ ಹಾಸ್ಟೆಲ್ಗೆ ಸೇರ್ಕೋತಾಳೆ ಅರುವಿ. ಅಲ್ಲಿ ಎಮಿಲಿ ಅಂತ ಒಬ್ಬ ಟ್ರಾನ್ಸ್ಜೆಂಡರ್ ಹುಡುಗಿ ಜೊತೆ ಪರಿಚಯ ಆಗುತ್ತೆ ನಮ್ಮ ಅರುವಿಗೆ. ಇಬ್ರು ತುಂಬಾನೇ ಕ್ಲೋಸ್ ಆಗ್ತಾರೆ. ಆಮೇಲೆ ಇಬ್ರು ಒಂದು ಗಾರ್ಮೆಂಟ್ಸ್ ನಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ, ಚೆನ್ನಾಗಿನೇ ಕೆಲಸ ಮಾಡ್ತಾ ಇರ್ತಾರೆ. ವಾರ ವಾರ ಶುಕ್ರವಾರ ಆದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ ಎಮಿಲಿ ಮತ್ತೆ ಅರುವಿ. ಅಲ್ಲಿ ಒಬ್ಬ ಸ್ವಾಮೀಜಿ ಉಪದೇಶ ಕೊಡ್ತಾ ಇರ್ತಾನೆ.
ಆಮೇಲೆ ಒಂದು ದಿನ ನಮ್ಮ ಅರುವಿಗೆ ತಂದೆಗೆ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಫೋನ್ ಬರುತ್ತೆ. ಅದಕ್ಕೆ ಅರುವಿ ಅವಳು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಓನರ್ ಹತ್ರ ತಂದೆಗೆ ಹುಷಾರಿಲ್ಲ, 100,000 ಸಾಲ ಕೊಡಿ ಅಂತ ಕೇಳ್ತಾಳೆ. ಆಮೇಲೆ ಆ ಹಣನ ತಂದು ತಮ್ಮನ್ಗೆ ಕೊಟ್ರೆ ತಮ್ಮ, ಲೇ ಏನು ದುಡ್ಡು ಕೊಟ್ಟು ಮತ್ತೆ ಫ್ಯಾಮಿಲಿ ಜೊತೆ ಸೇರ್ಕೊಳ್ಳೋಣ ಅನ್ಕೊಂಡ, ನನ್ನ ತಂದೆನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು, ಈ ಹಣನ ತಗೊಂಡು ನೀನು ಹೋಗು ಅಂತ ಬೈದ್ ಬಿಡ್ತಾನೆ. ಅರುವಿನ ಹತ್ಕೊಂಡು ರೂಮಿಗೆ ಬರ್ತಾಳೆ. ಇವಾಗ ಕೈಯಲ್ಲಿ ಹಣ ಇದೆ. ಸೊ ಅರುವಿ ಮತ್ತೆ ಎಮಿಲಿ ಇಬ್ರು ಊರನ್ನೇ ಸುತ್ತಾರೆ, ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸಡನ್ ಆಗಿ ಒಂದು ದಿನ ಬದುಕು ಜಟಕ ಬಂಡಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು, ನೆನ್ಪಿದ್ಯಾ? ಆ ತರ BEE TV ಅಂತ ಒಂದು ಚಾನೆಲ್ ಇದೆ, ಅದರಲ್ಲಿ ಮಾತಾಡೋದೆಲ್ಲ ಸತ್ಯ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಅಲ್ಲಿಗೆ ಹೋಗಿ ನನ್ನ 3 ಜನ ರೇಪ್ ಮಾಡಿ ಏಮಾರ್ಸ್ಬಿಟ್ರು ಅಂತ ಕಂಪ್ಲೇಂಟ್ ಮಾಡ್ತಾಳೆ ಅರುವಿ. ಅದಕ್ಕೆ ಆ 3 ಜನರನ್ನು ಕರೆಸ್ತಾರೆ TV ಚಾನೆಲ್ ನವರು. ಯಾರು ಅಂತ ನೋಡಿದ್ರೆ ಜೆಸ್ಸಿ ಅವರ ತಂದೆ, ಅರುವಿ ಕೆಲಸ ಮಾಡ್ತಿದ್ಲಲ್ಲ ಗಾರ್ಮೆಂಟ್ಸ್ ಅದ್ರ ಓನರು, ಮತ್ತೆ ದೇವಸ್ಥಾನದಲ್ಲಿ ಇದ್ರಲ್ಲ ಸ್ವಾಮೀಜಿ ಅವರು. ಅರೆ ಅರೆ ಅರೆ, ಏನ್ ಟ್ವಿಸ್ಟ್ ಇದು. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಪ್ರೋಗ್ರಾಮ್ ನ ಹೋಸ್ಟ್ ಮಾಡೋ ಅಮ್ಮ, ಏನು ಸರ್ 3 ಜನ ಸೇರಿ ಒಂದು ಹುಡುಗಿ ಲೈಫ್ ನಲ್ಲಿ ಆಟ ಆಡಿ ನಾಶ ಮಾಡಿದಿರಲ್ಲ, ನಿಮ್ಮ ಮಗಳ ಫ್ರೆಂಡ್ ನಿಮಗೆ ಮಗಳ ತರ ಅಲ್ವಾ ಸರ್, ಒಂದು ಹುಡುಗಿ ಹತ್ರ ಹೇಗೆ ಹೀಗೆಲ್ಲ ನೀವು ಮಿಸ್ಬಿಹೇವ್ ಮಾಡ್ತೀರಾ ಅಂತ ಬೈತಾ ಇರ್ತಾಳೆ ಗಂಡಸರಿಗೆ. ಆಮೇಲೆ ಸರಿ ಅಮ್ಮ ಅರುವಿ, ಇವ್ರಗಳನ್ನ ಏನ್ ಮಾಡೋಣ ಅಂತ ಅರುವಿನ ಕೇಳ್ತಾರೆ. ಏನು ಮಾಡೋದು ಬೇಡ ಮೇಡಮ್, ಅವರು ಮಾಡಿರೋ ತಪ್ಪಿಗೆ ನನ್ನ ಹತ್ರ ಕ್ಷಮೆ ಕೇಳಕ್ ಹೇಳಿ ಸಾಕು ಅಂತ ಹೇಳ್ತಾಳೆ ಅರುವಿ. ಅದಕ್ಕೆ ಆ ಗಾರ್ಮೆಂಟ್ಸ್ ಓನರ್ ಸಖತ್ತಾಗಿ ರೈಸ್ ಆಗ್ತಾನೆ. ಯಾರೇ ನೀನು ಬೇವರ್ಸಿ, ನಿನ್ನ ಹತ್ರ ನಾನ್ ಯಾಕೆ ಕ್ಷಮೆ ಕೇಳ್ಬೇಕು, ಹಾಗೆ ಹೀಗೆ ಅಂತ ಸಖತ್ತಾಗಿ ರೈಸ್ ಆಗ್ತಾನೆ. ನಾನು ನಿನ್ನ ಮುಟ್ಟೇ ಇಲ್ಲ, ಸಾಲ ತಗೊಂಡಿರೋ 1,00,000 ಹಣನ ಇನ್ನೂ ನೀನು ರಿಟರ್ನ್ ಮಾಡಿಲ್ಲ ಅಂತ ಚೆನ್ನಾಗಿ ಬೈತಾನೆ. ಅದೇ ತರ ಸ್ವಾಮೀಜಿ ಮತ್ತೆ ಜೆಸ್ಸಿ ಅವರ ತಂದೆ ಇಲ್ವೇ ಇಲ್ಲ, ಅರುವಿನ ಮುಟ್ಟೇ ಇಲ್ಲ ಅಂತ ಸಾಧಿಸ್ತಾರೆ. ಇದೇನೆ ಆ ಪ್ರೋಗ್ರಾಮ್ ನ ಡೈರೆಕ್ಟ್ ಮಾಡ್ತಿರೋ ಡೈರೆಕ್ಟರ್ಗೆ ಬೇಕಾಗಿತ್ತು. ಪ್ರೋಗ್ರಾಮ್ ಸಿಂಪಲ್ ಆಗಿ ಮುಗಿದ್ಬಿಟ್ರೆ TRP ಸಿಗಲ್ಲ, ಅದೇ ಜಗಳ ಕೆಟ್ಟ ಮಾತು ಒಡೆದಾಡ್ಕೋತಿದ್ದಾರೆ, ಹಾಗಂದ್ರೆ ಜನ ನೋಡ್ತಾರೆ, TRPನು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಬ್ರೇಕ್ ಕೊಡ್ತಾರೆ. ಆ ಗ್ಯಾಪ್ ನಲ್ಲಿ ಡೈರೆಕ್ಟರ್ ಅರುವಿ ಹತ್ರ ಬಂದು, ನಾನು ಒಬ್ಬ ದೊಡ್ಡ ಸ್ಟಾರ್ ನ ಇಟ್ಟು ಸಿನಿಮಾ ಮಾಡೋಣ ಅನ್ಕೊಂಡಿದ್ದೀನಿ, ನಿನ್ನ ಹೀರೋಯಿನ್ ಆಗಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನಿನ್ನ ಫೋನ್ ನಂಬರ್ ಕೊಡು, ನೆಕ್ಸ್ಟ್ ವೀಕ್ ಹೋಟೆಲ್ ನಲ್ಲಿ ಮೀಟ್ ಆಗೋಣ ಅಂತ ಅರುವಿನ ಪಿಕಪ್ ಮಾಡೋಕೆ ಟ್ರೈ ಮಾಡ್ತಾನೆ ಡೈರೆಕ್ಟರ್. ಪಾಪ ಡೈರೆಕ್ಟರ್ಗೆ ಮ್ಯಾಟರ್ ಏನು ಅಂತ ಗೊತ್ತಿಲ್ಲ, ಇದೆ ಶಾಕ್ ಇದೆ. ಮತ್ತೆ ಶೂಟ್ ಶುರು ಆಗುತ್ತೆ. ಆವಾಗ ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಾ ಇರೋ ಅಮ್ಮ, ನೋಡಮ್ಮ ಅರುವಿ, ನಿನ್ನ ಇವರು ಮೋಸ ಮಾಡಿ ಏಮರ್ಸಿದ್ದಾರೆ, ನಿನ್ನ ಹಾಲ್ ಮಾಡಿದ್ದಾರೆ, ನಿನ್ನ ಲೈಫ್ನೇ ನಾಶ ಮಾಡಿದ್ದಾರೆ, ಇವ್ರಗಳನ್ನ ಹೀಗೆ ಸುಮ್ಮನೆ ಬಿಡಬಾರ್ದಮ್ಮ, ದೊಡ್ಡದಾಗಿ ಶಿಕ್ಷೆ ಕೊಡಬೇಕು, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಆವಾಗ ನಮ್ಮ ಅರುವಿ, ಅದೆಲ್ಲ ಏನು ಬೇಡ ಮೇಡಮ್, ನನಗೆ ಏಡ್ಸ್ ಇದೆ, ನನ್ನ ಜೊತೆ ಅವರು ಮಲಗಿದ್ರಿಂದ ಅವ್ರಗಳಿಗೂ ಏಡ್ಸ್ ಬಂದಿರುತ್ತೆ, ಇದು ನನ್ನ HIV ಪಾಸಿಟಿವ್ ರಿಪೋರ್ಟ್, ಇದು ನನ್ನ HIV ಟ್ರೀಟ್ಮೆಂಟ್ ತಗೋತಾ ಇರೋ ರಿಪೋರ್ಟ್ ಅಂತ ಸಬ್ಮಿಟ್ ಮಾಡ್ತಾಳೆ. ಅಯ್ಯೋ, ಅಲ್ಲಿ ಸಿಟ್ಟಲ್ಲಿ ಇರೋರು ಎಲ್ಲರೂ ಇದನ್ನ ಕೇಳಿ ಸ್ಟನ್ ಆಗಿ ಹೋಗ್ತಾರೆ, ಎಂತ ಟ್ವಿಸ್ಟ್ ಅಲ್ಲ. ಹಾಗೆ ನಮ್ಮ ಹೀರೋಯಿನ್ ಎದ್ದು ಡೈರೆಕ್ಟರ್ನ ನೋಡಿ ಸ್ಮೈಲ್ ಮಾಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಡೈರೆಕ್ಟರ್ಗೆ, ಅಯ್ಯಯ್ಯೋ ಸದ್ಯ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ, ಇಲ್ಲಾಂದ್ರೆ ನಾನು 4ನೇ ಅವನ ಆಗ್ತಾ ಇದ್ದೆ ಅಂತ ಅನ್ಕೋತಾನೆ. ಆಮೇಲೆ ಒಬ್ಬ ಡಾಕ್ಟರ್ನ ಸೆಟ್ಟಿಗೆ ಕರೆಸಿ ಆ 3ರಿಗೂ HIV ಟೆಸ್ಟ್ ಮಾಡ್ತಾರೆ. ಆದ್ರೆ 3ರಿಗೂ HIV ನೆಗೆಟಿವ್ ಅಂತ ಬರುತ್ತೆ, ಅಂದ್ರೆ ಏಡ್ಸ್ ಇಲ್ಲ ಅಂತ ರಿಸಲ್ಟ್ ಬರುತ್ತೆ. ಆದ್ರೂ ಆ ಡೈರೆಕ್ಟರ್ ಟೆಸ್ಟ್ ರಿಸಲ್ಟ್ ನ ಆ 3ರಿಗೂ ಹೇಳ್ದೇನೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾನೆ. ಆವಾಗ ತಾನೇ ಅವ್ರಗಳ ಮುಖ ಗಾಬರಿಯಾಗಿ ಇರುತ್ತೆ, TRPನ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಇವಾಗ ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಶೂಟಿಂಗ್ ಮಾಡ್ತಾರೆ. ಅನ್ಕೊಂಡ ಹಾಗೆ ಆ 3ರು ಅಳ್ತಾ ಇದ್ದಾರೆ. ಹಾಗಾದ್ರೆ ಏನರ್ಥ, ನಮ್ಮ ಅರುವಿ ಹೇಳಿದ್ದು ನಿಜ ಅಂತ. ಸೊ ಇಷ್ಟೊತ್ತು ಗಂಡಸರ್ನ ಬೈತಾ ಇದ್ದ ಆ ಹೋಸ್ಟ್ ಇವಾಗ ನಮ್ಮ ಅರುವಿನ ಬೈಯೋಕೆ ಶುರು ಮಾಡ್ತಾಳೆ. ನೀನೆಲ್ಲ ಒಂದು ಹುಡುಗಿನ ಯಾರ ಜೊತೆನೇ ಇದ್ದು ಏಡ್ಸ್ ಬರೆಸ್ಕೊಂಡು, ನಿನಗೆ ಏಡ್ಸ್ ಇದೆ ಅಂತ ಗೊತ್ತಿದ್ರು ಕೂಡ ಇವ್ರಗಳ ಜೊತೆ ಇದ್ದು ಇವ್ರಗಳಿಗೂ ಏಡ್ಸ್ ಬರ್ಸಿದ್ಯಲ್ಲ ಅಂತ ಬೈತಾಳೆ. ಅದಕ್ಕೆ ಅರುವಿ, ನಾನೇನು ಇಷ್ಟಪಟ್ಟ ಅವ್ರಗಳ ಜೊತೆ ಇದ್ದೆ, ಏಡ್ಸ್ ಬಂದ್ರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು, ಯಾರು ಅದನ್ನ ಸ್ಪ್ರೆಡ್ ಮಾಡ್ಬೇಕು ಅನ್ಕೊಳ್ಳಲ್ಲ, ಇವ್ರುಗಳು ನನ್ನ ರೇಪ್ ಮಾಡಿದ್ರು, ನನ್ನ ಮನೆಯಿಂದ ನನ್ನ ಹೊರಗಡೆ ಕಳಿಸ್ಬಿಟ್ರು, ಸೊ ಸೇಫ್ ಆಗಿ ಇರೋಣ ಅಂತ ಫ್ರೆಂಡ್ ಮನೆಗೆ ಹೋದ್ರೆ ನನಗೆ ಚೆನ್ನಾಗಿ ಕುಡಿಸ್ಬಿಟ್ಟು ಜೆಸ್ಸಿ ತಂದೆ ನನ್ನ ರೇಪ್ ಮಾಡಿದ್ರು, ತಂದೆಗೆ ಹುಷಾರಿಲ್ಲ ಸಾಲ ಕೊಡಿ ಅಂತ ಕೇಳಿದ್ರೆ ನನ್ನ ಜೊತೆ ಮಲಗು ದುಡ್ಡು ಕೊಡ್ತೀನಿ ಅಂತ ಆ ಗಾರ್ಮೆಂಟ್ಸ್ ಓನರ್ ನನ್ನ ರೇಪ್ ಮಾಡ್ದ, ಮನಸ್ಸಿಗೆ ನೆಮ್ಮದಿ ಸಿಗ್ಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋದ್ರೆ ಆ ಸ್ವಾಮೀಜಿ ನನ್ನ ಹಿಪ್ನೋಟೈಸ್ ಮಾಡಿ ರೇಪ್ ಮಾಡ್ದ, ನನಗೆ ಕಾನ್ಶಿಯಸೇ ಇರಲಿಲ್ಲ ಗೊತ್ತಾ, ಇವ್ರುಗಳು ಮಾಡಿದ ತಪ್ಪಿಗೆ ಅನುಭವಿಸ್ತಾರೆ ಅಂತ ಅರುವಿ ಹೇಳ್ಬೇಕಾದ್ರೆ, ನೀನು ಹುಡುಗಿ ತಾನೆ, ಸೊಸೈಟಿಯಲ್ಲಿ ಹೇಗೆ ಬದುಕೋದು ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಹೋಸ್ಟ್ ಬೈತಾಳೆ. ಅದಕ್ಕೆ ಅರುವಿ, ಯಾವುದು ಮೇಡಮ್ ಚೆನ್ನಾಗಿ ಬದುಕೋದು, ಇಲ್ಲಿ ನಮ್ಮ ಇಷ್ಟ ಬಂದಾಗೆ ನಾವು ಬದುಕ್ತಾ ಇದ್ದೀವಾ, 1,000 ರೂಪಾಯಿ ಖರ್ಚು ಮಾಡಿ ಒಂದು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರೆ ನೋಡೋ ಥರನ ಇದೆ ಆ ಸಿನಿಮಾ, ಶೇ ಥರ ಇದೆ,
ಏನ್ ಸಿನಿಮಾ ತೆಗಿತಾರೆ, ಆದ್ರೂ ಏನ್ ಮಾಡೋದು, ಫೇವ್ರೇಟ್ ಇರೋ ಫಿಲಮ್ ಹೋಗಿ ನೋಡ್ಲೇಬೇಕಲ್ವಾ. ಸೊ ಹೋಗಿ ನೋಡ್ತೀವಿ. ಹೊರಗಡೆ ಬಂದ್ರೆ ಎಲ್ಲಿ ನೋಡು ಅಡ್ವರ್ಟೈಸ್ಮೆಂಟ್, ನ್ಯೂಸ್. ಒಂದು ಪ್ರಾಡಕ್ಟ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದನ್ನ ತಗೊಳ್ಳೋ ತರ ಮಾಡ್ಬಿಡ್ತಾರೆ. ಹುಟ್ಟಬೇಕು, ಬೆಳಿಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಆಮೇಲೆ ಕೆಲ್ಸ, ಆಮೇಲೆ ಮದ್ವೆ, ಮದ್ವೆ ಆದ್ಮೇಲೆ ಮಕ್ಕಳು, ಆ ಮಕ್ಕಳನ್ನ ಓದಿಸ್ಬೇಕು. ಓದಿಸೋಕೆ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಆಗಲ್ಲ, ಯಾವ್ದಾದ್ರು ಹೈ ಕ್ಲಾಸ್ ಪ್ರೈವೇಟ್ ಸ್ಕೂಲ್ನಲ್ಲೇ ಸೇರಿಸಿ ಓದಿಸ್ಬೇಕು, ಅದೇ ಗೌರವ. ಒಬ್ಬ ಸಾಹುಕಾರ ಅವನ ಪ್ರಾಡಕ್ಟ್ಸ್ ನ ಮಾರೋಕೆ ಅವನ ಕೆಳಗಡೆ 40 ಕೆಲಸಗಾರರು. ಆ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ಅದನ್ನೆಲ್ಲ ತಗೊಳಕ್ಕೆ ಬುದ್ಧಿನೇ ಇಲ್ದಿರೋ ಜನಗಳು ನಾವು. ಈ ತರ ಕಸದ ರೀತಿ ಬದುಕೋದಿಕ್ಕೆ ಏಡ್ಸ್ ಬಂದು ಸಾಯೋದೇ ಮೇಳು. ಏಡ್ಸ್ ಅಂದ್ರೆ ಕ್ಯೂರ್ ಮಾಡೋಕೆ ಆಗದೆ ಇರೋ ಕಾಯಿಲೆ ಅಲ್ಲ ಮೇಡಮ್, ಕ್ಯೂರ್ ಮಾಡಿಬಿಟ್ರೆ ಇದ್ರ ಹಿಂದೆ ನಡೆಯೋ ಕೋಟಿ ಕೋಟಿ ಬಿಸ್ನೆಸ್ ನಡೆಯಲ್ಲ. ಅದಕ್ಕೆ ಇದನ್ನೆಲ್ಲ ಮಾತಾಡೋಕೆ ನಾನು ಬಂದಿಲ್ಲ, ಅವ್ರಗಳನ್ನ ನನ್ನ ಹತ್ರ ಸಾರಿ ಕೇಳೋಕೆ ಹೇಳಿ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅರಿವಿ ಹೇಳ್ತಾಳೆ. ಅದಕ್ಕೆ ಮತ್ತೆ ರೈಸ್ ಆಗ್ತಾನೆ ಗಾರ್ಮೆಂಟ್ಸ್ ಓನರ್, ನಮ್ಮ ಅರಿವಿನ ಹೊಡೆಯೋಕೆ ಹೋಗ್ತಾನೆ. ಸೊ ಗಲಾಟೆ ಆಗುತ್ತೆ. ಅದಕ್ಕೆ ನಮ್ಮ ಅರಿವಿ ಅವಳ ಹತ್ರ ಓಲ್ಡ್ ಮಾಡೆಲ್ ಗನ್ ಇತ್ತಲ್ಲ ಅದನ್ನ ತಗೊಂಡು ತೋರಿಸ್ತಾಳೆ. ಎಲ್ಲರೂ ಬೆಚ್ಚೋಗ್ತಾರೆ. ಡೈರೆಕ್ಟರ್ಗೆ ಏನ್ ನಡೀತಾ ಇದೆ ಅಂತ ಕ್ಯಾಮರಾದಲ್ಲಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸೈಡ್ ಬಿಡ್ರೋ ಸೈಡ್ ಬಿಡ್ರೋ ಅಂತ ಕಿರಿಸ್ತಾ ಇರ್ತಾನೆ. ಅದಕ್ಕೆ ಅರಿವಿ ಡೈರೆಕ್ಟರ್ಗೆ ಶೂಟ್ ಮಾಡ್ತಾಳೆ. ಎಲ್ಲರೂ ಗಾಬರಿ ಆಗೋಗ್ತಾರೆ. ನಿನಗೆ ನಿನ್ನ ಪ್ರೋಗ್ರಾಮ್ ಟಿ ಆರ್ ಪಿನೇ ಇಂಪಾರ್ಟೆಂಟ್ ಅಲ್ವಾ, ಯಾರು ಸತ್ರೆ ಏನು ಬಿಟ್ರೆ ಏನು ಅಲ್ವಾ ಅಂತ ಡೈರೆಕ್ಟರ್ಗೆ ಬೈದ್ಬಿಟ್ಟು ಇವ್ರುಗಳು ನನ್ನ ಹತ್ರ ತಪ್ಪಾಗಿ ನಡ್ಕೊಂಡ್ರು, ಅದಕ್ಕೆ ಇವ್ರುಗಳನ್ನ ಸಾರಿ ಕೇಳಿಸ್ಬೇಕು ಅನ್ಕೊಂಡೆ ಅಷ್ಟೇ, ಅಷ್ಟರಲ್ಲಿ ಏನೇನೋ ಆಗೋಯ್ತು ಅಂತ ಮಾತಾಡ್ಬಿಟ್ಟು ಆ ಮೂವರ ಹೆಚ್ ಐ ವಿ ಟೆಸ್ಟ್ ರಿಸಲ್ಟ್ನ ಅವರವರಿಗೆ ಕೊಟ್ಟು ನಿಮ್ಗೆ ಏಡ್ಸ್ ಎಲ್ಲ ಇಲ್ಲ, ಯಾಕೆ ಅಂದರೆ ನಾನು ಅವಾಗ ಸೇಫ್ ಆಗಿದ್ದೆ ಅಂದರೆ ಮೆಡಿಕಲ್ ಶಾಪ್, ಎಲ್ಲರಿಗೂ ಇವಾಗ ಅರ್ಥ ಆಗಿರ್ಬೋದು ಅನ್ಸುತ್ತೆ ಅಂತ ಮಾತಾಡ್ಬಿಟ್ಟು ಎಮಿಲಿನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ ಅರಿವಿ. ಆವಾಗ ಗಾರ್ಮೆಂಟ್ಸ್ ಓನರ್ ಏನೇ ನಿನ್ನ ಪಾಡಿಗೆ ಬಂದೆ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದೆ, ಏಡ್ಸ್ ಇದೆ ಅಂದೆ, ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಪಾಡಿಗೆ ನೀನು ಹೋಗ್ತಾ ಇದೀಯಾ, ನಮ್ಮನ್ನು ನೋಡಿದ್ರೆ ಹೇಗೆ ಕಾಣುತ್ತೆ ನಿನಗೆ ಅಂತ ಅರಿವಿಗೆ ಹೊಡಿತಾನೆ ಗಾರ್ಮೆಂಟ್ಸ್ ಓನರ್. ಎಮಿಲಿ ತಡೆಯೋಕೆ ಬರ್ತಾಳೆ, ಅದಕ್ಕೆ ಎಮಿಲಿಗೂ ಹೊಡಿತಾನೆ. ಆವಾಗ ಅರಿವಿ ಒಂದು ರಾಡ್ನ ತಗೊಂಡ್ಬಂದು ಅವನ ತಲೆಗೆ ಹೊಡಿತಾಳೆ, ಗನ್ನ ತಗೊಂಡು ಹೆದರಿಸ್ತಾಳೆ, ಮತ್ತೆ ಎಲ್ಲಿಗೂ ಶೂಟ್ ಮಾಡ್ತಾಳೆ. ಎಲ್ಲರೂ ತುಂಬಾನೇ ಹೆದರ್ಕೋತಾರೆ. ಎಲ್ಲರ ಮೊಬೈಲ್ ಫೋನ್ಗಳನ್ನು ತಗೊಂಡು ಒಂದು ಮೂಟೆ ಕಟ್ಟಿ ಇಟ್ಬಿಡ್ತಾಳೆ. ಈ ಗನ್ ಶಾಟ್ ಸೌಂಡ್ ಕೇಳಿ ಹೊರಗಡೆ ಇರೋ ಜನ ಪೊಲೀಸ್ಗೆ ಫೋನ್ ಮಾಡಿ ಹೇಳ್ತಾರೆ. ಪೊಲೀಸು ಬಂದು ಬಿಲ್ಡಿಂಗ್ ನ ರೌಂಡ್ ಅಪ್ ಮಾಡ್ಕೋತಾರೆ. ಇಲ್ಲಿ ಒಳಗಡೆ ಅರಿವಿ ಎಲ್ಲರನ್ನೂ ಗನ್ ಪಾಯಿಂಟ್ ನಲ್ಲಿ ನಾನು ಹೇಳೋದನ್ನ ಮಾಡ್ಬೇಕು ಅಂತ ಚಿಕ್ಕ ಮಕ್ಕಳನ್ನ ಆಟಾಡ್ಸೋ ತರ ಎಲ್ಲರನ್ನೂ ಆಟಾಡಿಸ್ತಾ ಇದ್ದಾಳೆ. ಆವಾಗ ಅರಿವಿಯ ಕಷ್ಟ ಏನು ಅಂತ ಅಲ್ಲಿರೋರಿಗೆ ಅರ್ಥ ಆಗುತ್ತೆ. ಪಾಪ ನಮ್ಮ ಅರಿವಿ ತುಂಬಾನೇ ಒಳ್ಳೆ ಹುಡುಗಿ ಅನ್ನೋದು ಅಲ್ಲಿರೋರಿಗೆ ಅರ್ಥ ಆಗುತ್ತೆ. ಆವಾಗ ಹೊರಗಡೆ ಪೊಲೀಸ್ ಇರೋದನ್ನ ನೋಡಿ ಎಮಿಲಿ ಬಂದು ಅರಿವಿಗೆ ಹೇಳ್ತಾಳೆ. ಅದಕ್ಕೆ ಅರಿವಿನ ಬಂದು ಹೊರಗಡೆ ನೋಡ್ಬಿಟ್ಟು ಪಕ್ಕದಲ್ಲಿರೋ ವೈನ್ ಶಾಪ್ ನಂಬರ್ ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡೋ ಹುಡುಗನ ಹತ್ರ ಇರುತ್ತೆ. ಸೊ ಅವನ ಹತ್ರ ಫೋನ್ ನಂಬರ್ ನ ತಗೊಂಡು ವೈನ್ ಶಾಪಿಗೆ ಕಾಲ್ ಮಾಡ್ತಾಳೆ. ವೈನ್ ಶಾಪ್ ಓನರ್ ಪೊಲೀಸ್ಗೆ ಫೋನ್ ನ ಕೊಡ್ತಾನೆ. ಅದಕ್ಕೆ ಪೊಲೀಸ್ ಆಫೀಸರ್, ನೀವು ಯಾರು, ಟೆರರಿಸ್ಟ, ಯಾವ ಗ್ರೂಪ್ ನ ಸೇರಿದವರು, ನಿಮ್ಮ ಡಿಮ್ಯಾಂಡ್ ಏನು ಅಂತ ಕೇಳ್ತಾನೆ. ಅದಕ್ಕೆ ಅರಿವಿ ಮೇಲ್ಗಡೆ ವಿಂಡೋ ಹತ್ರ ಬಂದು ನಿಂತ್ಕೊಂಡು, ನಾನು ಯಾವ ಟೆರರಿಸ್ಟ್ ಇಲ್ಲ ಸರ್, ಇಲ್ಲಿ ನನ್ನ ಜೊತೆಗೆ 20 ಜನ ಗನ್ ಪಾಯಿಂಟ್ ನಲ್ಲಿ ಇದ್ದಾರೆ, ಆದ್ರೆ ಅವರಿಗೆ ಏನೂ ಆಗಲ್ಲ, ಸೇಫ್ ಆಗಿ ರಿಟರ್ನ್ ಆಗ್ತಾರೆ, ನಾನು ಏನು ಮಾಡಲ್ಲ, ನನ್ನ ಡಿಮ್ಯಾಂಡ್ ಏನು ಅಂತ ಆಮೇಲೆ ಹೇಳ್ತೇನೆ ಅಂತ ಫೋನ್ ನ ಕಟ್ ಮಾಡ್ತಾಳೆ. ಇದು ಟಿವಿ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ. ಅರಿವಿ ಅವರ ತಂದೆ ಇದನ್ನ ಟಿವಿಯಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ಒಬ್ಬ ಹುಡುಗನ್ನ ಪೊಲೀಸ್ ಹತ್ರ ಕಳಿಸಿ 4 ಮಟನ್ ಬಿರಿಯಾನಿ, 2 ಚಿಕನ್ ಬಿರಿಯಾನಿ, ಬೀರು, ವೋಡ್ಕಾ, ಓಲ್ಡ್ ಮಂಕ್ ಅಂತ ಆರ್ಡರ್ ಮಾಡಿ ತರಿಸ್ಕೋತಾಳೆ. ಆಮೇಲೆ ಒಳಗಡೆ ಎಲ್ಲರೂ ಕುಡಿದ್ಬಿಟ್ಟು ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಅರಿವಿ ಎಷ್ಟು ಒಳ್ಳೆ ಹುಡುಗಿ ಅನ್ನೋದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅವರುಗಳಿಗೆ. ಇಲ್ಲಿ ಹೊರಗಡೆ ಮಿಲಿಟರಿ ಫೋರ್ಸೇ ಬಂದ್ಬಿಟ್ಟಿದೆ. ಮೈನ್ ಡೋರ್ನ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ಒಳಗಡೆ ಹೋಗೋಣ ಅನ್ಕೋಬೇಕಾದ್ರೆ ಡೋರ್ನ ಓಪನ್ ಮಾಡಿಕೊಂಡು ಅರಿವಿ ಹೊರಗಡೆ ಬರ್ತಾಳೆ. ಅಷ್ಟೇ, ಅರಿವಿನ ಎಮ್ಲಿನೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಮಿಕ್ದವರು ಸೇಫ್ ಆಗಿ ಅವರವರ ಮನೆಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಿಸ್ತಾರೆ ಪೊಲೀಸ್. ಆವಾಗ ಅರಿವಿನ ಎಮಿಲಿನೂ ಏಡ್ಸ್ ಪೇಷಂಟ್ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಏಡ್ಸ್ ಕ್ಯಾಂಪಿಗೆ ಸೇರಿಸ್ತಾರೆ. ಸ್ವಲ್ಪ ದಿನ ಅಲ್ಲೇ ಇರ್ತಾರೆ ಇಬ್ರುವೆ. ನಮ್ಮ ಅರಿವಿ ತುಂಬಾನೇ ವೀಕ್ ಆಗೋಗ್ತಾ ಇದ್ದಾಳೆ. ಎಮಿಲಿನೇ ಅರಿವಿನ ನೋಡ್ಕೋತಾ ಇರೋದು. ಜೆಸ್ಸಿ ಹಾಸ್ಪಿಟಲ್ಗೆ ಬಂದು ಅರಿವಿನ ನೋಡ್ಕೊಂಡು ಹತ್ಕೊಂಡು ಹೋಗ್ತಾಳೆ. ಒಂದು ದಿನ ರಾತ್ರಿ ಯಾರಿಗೂ ಹೇಳದೆ ಮಾಡದೆ ಅರಿವಿ ಆ ಕ್ಯಾಂಪಿಂದ ಎಸ್ಕೇಪ್ ಆಗಿ ಅವಳು ಚಿಕ್ಕದಿನಲ್ಲಿ ಇದ್ಲಲ್ಲ ಆ ಗ್ರಾಮಕ್ಕೆ ಹೋಗಿ ಒಂದು ಗುಡಿಸಲಲ್ಲಿ ಇರ್ತಾಳೆ. ಸ್ವಲ್ಪ ದಿನ ಆದ್ಮೇಲೆ ಫೇಸ್ಬುಕ್ಗೆ ಒಂದು ವಿಡಿಯೋನ ಅವಳಿಗೆ ಗೊತ್ತಿರೋರ್ನೆಲ್ಲ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಹಾಕ್ತಾಳೆ. ಎಲ್ಲರೂ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಅಪ್ಪ ನಾನು ಏನಪ್ಪ ಮಾಡಿದೆ, ನಾನು ಒಳ್ಳೆ ಹುಡುಗಿ ಅಪ್ಪ, ನನಗೆ ಈ ಏಡ್ಸ್ ಹೇಗೆ ಬಂತು ಅಂತಾನೆ ಗೊತ್ತಿಲ್ಲ ಅಪ್ಪ, ಆಕ್ಸಿಡೆಂಟಲ್ ಆಗಿ ಬಂದಿರ್ಬೋದು, ನನಗೂ ಮದುವೆ ಆಗಿ ಮಕ್ಕಳು ಹೆತ್ತು ಅವರನ್ನು ಚೆನ್ನಾಗಿ ಬೆಳೆಸ್ಬೇಕು ಅಂತೆಲ್ಲ ಆಸೆ ಇದೆ ಅಪ್ಪ, ಆದ್ರೆ ಏನ್ ಮಾಡ್ಲಿ, ಅಷ್ಟರಲ್ಲಿ ಕಾಯಿಲೆ ಬಂದ್ಬಿಡ್ತು, ಬೇಗ ಸತ್ತೋಗ್ತೀನಿ ಅನ್ಸುತ್ತೆ, ಅದಕ್ಕೆ ಕೊನೆಯದಾಗಿ ನಿಮ್ಮ ಎಲ್ಲರನ್ನೂ ನೋಡ್ಬೇಕು ಅನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡಿದೆ ಅಂತ ಸ್ಟಾಪ್ ಆಗುತ್ತೆ ವಿಡಿಯೋ.
ಈ ವಿಡಿಯೋನ ನೋಡಿ ಅದೇ ಡೈರೆಕ್ಟರ್ ಇದ್ನಲ್ಲ ಅವನ ಅಸಿಸ್ಟೆಂಟ್, ಅವನು ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಅರ್ವಿ ಹತ್ರ ಹೋಸ್ಟೇಜ್ ಆಗಿ ಸಿಗಕೊಂಡಿದ್ರಲ್ಲ ಅವರ ಎಲ್ಲರನ್ನು ಗ್ಯಾದರ್ ಮಾಡಿ ಮತ್ತೆ ನಮ್ಮ ಅರ್ವಿ ಅವರ ಫ್ಯಾಮಿಲಿ ಜೊತೆನು ಮಾತಾಡಿ ನಮ್ಮ ಅರ್ವಿ ಇರೋ ಜಾಗಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ಎಲ್ಲರನ್ನು ನೋಡಿದ ತಕ್ಷಣ ನಮ್ಮ ಅರ್ವಿ ತುಂಬಾನೇ ಖುಷಿ ಆಗ್ತಾಳೆ. ಅಲ್ಲೇ ಎಲ್ಲರೂ ಅಡಿಗೆ ಮಾಡಿ ಊಟ ಮಾಡ್ತಾರೆ, ಖುಷಿಯಾಗಿ ಇರ್ತಾರೆ. ನಮ್ಮ ಅರ್ವಿ ಆ ಎಲ್ಲರನ್ನು ಹೋಸ್ಟೇಜ್ ಆಗಿ ಹಿಡ್ದಿಟ್ಕೊಂಡಿದ್ದಾಗ ಬಾಟಲ್ ಸುತ್ತಿ ಆಟಾಡ್ಸಿದ್ಲಲ್ಲ, ಅದೇ ತರ ಇವಾಗ ಎಲ್ಲರೂ ಬಾಟಲ್ ಸುತ್ತಬಿಟ್ಟು ಆಟಾಡ್ತಾ ಇದ್ದಾರೆ. ನಮ್ಮ ಅರ್ವಿ ಇನ್ನ ಕೆಲವೊಂದು ದಿನಗಳಲ್ಲಿ ಸಾಯ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯನ್ನು ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.